ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನನ್ನ ಹೆಸರು ರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸದಾಶಿವ ನಗರದ ಸಾಯಿಬಾಬಾ ಮಂದಿರದಲ್ಲಿ ನಿರ್ಭಯ 2 ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಾಮಾರಿ ಕೊರೋನಾ ನಂತರ ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಕೆಲಸಗಳು ಗರಿಗೆದರಿವೆ. ಇದೇ ನಿಟ್ಟಿನಲ್ಲಿ ತುಮಕೂರಿನ ಹೊಸ ತಂಡವೊಂದು ಹೊಸ ಪ್ರಯತ್ನದ ಮೂಲಕ ಯುವಕರ ತಂಡವೊಂದು ಹೊಸ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂಪೂರ್ಣ ಹೊಸಬರ ತಂಡ ಇದಾಗಿದ್ದು, ಈ ಸಂದರ್ಭದಲ್ಲಿ ತುಮಕೂರಿನ ಸಂಸದರು ಜಿಎಸ್ ಬಸವರಾಜ್ ಹೊಸ ತಂಡಕ್ಕೆ ಕ್ಲಾಪ್ ಮಾಡಿ ಪ್ರೋತ್ಸಾಹ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರಿನ ಹಲವಾರು ಗಣ್ಯರು ಭಾಗವಹಿಸಿ ಯುವಕರ ತಂಡಕ್ಕೆ ಪ್ರೋತ್ಸಾಹ ನೀಡಿದರು. ತುಮಕೂರಿನ ಸಮಾಜ ಸೇವಕ ಶ್ರೀಧರ್ ಅವರು ಮಾತನಾಡಿ, ಯುವಕರ ತಂಡಕ್ಕೆ ಪ್ರೋತ್ಸಾಹ ನೀಡಿದರು ಹಾಗೂ ಮತ್ತಿತರರು ಶುಭಾಶಯಗಳನ್ನು ತಿಳಿಸಿದರು. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ತುಮಕೂರಿನ ಯುವಜನತೆ, ಯುವಕರು ಈ ಹೊಸ ವಿಚಾರಕ್ಕೆ ಕೈ ಹಾಕಿದ್ದಾರೆ, ನಿರ್ಭಯ 2 ಫಿಲಮ್ಗೆ. ಅವ್ರಿಗೆ ದೇವರು ಆಯುರಾರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ, ಅವ್ರಿಗೆ ಯಶಸ್ವಿ ನೀಡಲಿ ಅಂತೇಳಿ ಹಾರೈಸ್ತೀನಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆ, ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಇದೇ ಸಂದರ್ಭದಲ್ಲಿ ನಾಯಕ ನಟ ಅರ್ಜುನ್ ಕೃಷ್ಣ ಮಾತನಾಡಿ ಸಂತಸವನ್ನು ಹಂಚಿಕೊಂಡರು. ಎಲ್ರಿಗೂ ನಮಸ್ಕಾರ, ಅರ್ಜುನ್ ಕೃಷ್ಣ ಅಂತ. ನಮ್ಮ ಇವತ್ತಿನ ದಿವಸ ನಮ್ಮ ನಿರ್ಭಯ 2 ಚಿತ್ರದ ಮುಹೂರ್ತ ಸಮಾರಂಭ ಇತ್ತು. ರಾಜು ಕುಣಿಗಲ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಬಾಲಕೃಷ್ಣ KR ಅವರು ಈ ಸಿನಿಮಾನ ಪ್ರೊಡ್ಯೂಸಿಂಗ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಾಗಿದೆ ಫಂಕ್ಷನ್ಸ್ ಎಲ್ಲ. ನಮ್ಮ ಕ್ಯಾರೆಕ್ಟ್ರ್ ಬಗ್ಗೆ ತುಂಬ ಮಾತಾಡೋದಿದೆ. ಅಲ್ಟಿಮೇಟ್ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ, ಒಂದು ಟಿಪಿಕಲ್ ಕ್ಯಾರೆಕ್ಟ್ರನ್ನ ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಕಥಾನಾಯಕನಾಗಿ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನು ಚಿತ್ರದ ನಿರ್ಮಾಪಕ ಮಾತನಾಡಿ, ಯುವಕರ ತಂಡಕ್ಕೆ ಪ್ರೋತ್ಸಾಹ ನೀಡಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ಕೋರಿದರು. ಬಹಳ ಅದ್ಭುತವಾದ ತಂಡ ಸಿಕ್ಕಿದೆ ತುಮಕೂರು ಹುಡುಗರು ಯೂತ್ಸ್. ವಿಶೇಷವಾಗಿ ಒಂದು ಹೊಸ ಪ್ರಯತ್ನ ಮಾಡ್ತಲ್ಲಿ ಈ ನಿರ್ಭಯ 2 ಅನ್ನೋ ಒಂದು ಸೋಷಿಯಲ್ ಕಾನ್ಸೆಪ್ಟ್ ಇರುವಂಥ ಅದ್ಭುತವಾದ ಸಿನಿಮಾನ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಆ ಹಸುವು ಯೂತ್ಸಲ್ಲಿ ಕಾಣುತ್ತೆ. ನನಗೊಂದು ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ನಿರ್ಮಾಪಕನಾಗಿ ಕಾಣಿಸ್ಕೊಳ್ಳಿಕ್ಕೆ. ಭಾಳ ಅದ್ಭುತವಾದ ತಂಡ, ಡೈರೆಕ್ಟ್ರು ರಾಜು ಕುಣಿಗಲ್ಲನವರು ಒಳ್ಳೆ ಶ್ರಮಪಟ್ಟು ಭಾಳ ಒಳ್ಳೆ ರೀತಿ ಸಿನಿಮಾ ಮಾಡ್ತಾಯಿದ್ದಾರೆ. ಸಿನಿಮಾದಲ್ಲಿ ಮಾಡೋ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಇದನ್ನು ಭಾಳ ಡೆಡಿಕೇಟೆಡಾಗಿ ಒಂದು ತುಮಕೂರು ಜನತೆಯ ಆಶೀರ್ವಾದವನ್ನು ಬೇಡ್ತಾ ಸಿನಿಮಾನ ಭಾಳ ಉತ್ತಮವಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಜನತೆಗಳು ಪ್ರೇಕ್ಷಕರು ದಯವಿಟ್ಟು ಈ ಒಂದು ತುಮಕೂರಿನ ತಂಡವನ್ನು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಸಪೋರ್ಟ್ ಬೆಂಬಲವನ್ನು ನೀಡಿ. ಶೂಟಿಂಗು ಇವತ್ತು ಮುಹೂರ್ತ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಬಹುಶಃ ಇನ್ನೊಂದು 4-5 ದಿನಗಳಲ್ಲಿ ಸಿನಿಮಾ ಶೂಟಿಂಗು ಸ್ಟಾರ್ಟ್ ಆಗುತ್ತೆ. ನನ್ನ ಹೆಸರು ಬಾಲಕೃಷ್ಣ KR ಅಂತ. ನಮ್ಮ ಮೂಲತಃ ಕುಣಿಗಲ್ನವರು, ನಾವು ಕುಣಿಗಲ್ ಆದ್ರೂ ತುಮಕೂರು ಕುಣಿಗಲ್ಲು, ಮೂಲತಃ ತವರು ಮನೆಯ ಥರ ಇದ್ದೀವಿ. ತುಂಬ ಧನ್ಯವಾದಗಳು. ನಂತರ ನಿರ್ದೇಶಕ ರಾಜು ಮಾತನಾಡಿ, ಚೊಚ್ಚಲ ನಿರ್ದೇಶನಕ್ಕೆ ಕೈಜೋಡಿಸಿರುವ ಎಲ್ಲರಿಗೂ ಧನ್ಯವಾದಗಳು ಎಂದರು. ಎಲ್ರಿಗೂ ನಮಸ್ತೆ. ರಾಜು ಅಂತ, ಕುಣಿಗಲ್ನಿಂದ. ಫಸ್ಟ್ ಟೈಮು ನಿರ್ದೇಶನ ಮಾಡಬೇಕು ಅಂತ. ನೋವಿನ ಸಂಗತಿಯಿಂದ ರಾಜ್ಯೋತ್ಸವ ಆಚರಣೆಗೆ ರಾಜ್ಯದ ಜನತೆ ನಡೆಸಲಾಗ್ತಾ ಇದೆ. ಯುವ ನಾಯಕ ರಾಜಪುತ್ರ ಪುನೀತ್ ರಾಜ್ಕುಮಾರ್ ಕಳೆದುಕೊಂಡು ನೋವಿನಿಂದ ರಾಜ್ಯೋತ್ಸವ ಆಚರಣೆ ಮಾಡಬೇಕಾಗಿದೆ. ಆದರೂ ಸಹ ಎಲ್ಲ ಕನ್ನಡಿಗರಿಗೂ ತಿಳಿಸುತ್ತೇನೆ ಎಂದು ಚಿತ್ರನಟ ಹಾಗೂ ರಾಜ್ಯ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂದಿನ ತಿಂಗಳು MLC ಚುನಾವಣೆ ನಡೆಯಲಿದ್ದು ತಯಾರಿಯನ್ನ JDS ಮಾಡಿಕೊಳ್ಳುತ್ತಿದೆ. ಅಭ್ಯರ್ಥಿಗಳನ್ನು ನೆಲೆಸಿ ಗೆಲ್ಲಿಸಿಕೊಳ್ಳುವ ತವಕದಲ್ಲಿ JDS ತಯಾರಿ ನಡೆಸುತ್ತಿದೆ. ಈ ಬಗ್ಗೆ JP ಭವನದಲ್ಲಿ ಸಭೆಗಳು ಕೂಡ ನಡೆಯುತ್ತಿವೆ ಎಂದು ಹೇಳಿದರು. ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಒಂದು ದುಃಖಕರವಾದಂಥ ಒಂದು ಸಂಗತಿ ಏನಂದರೆ, ಅಣ್ಣವರ ಸುಪುತ್ರನ ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ದುಃಖಟ್ಟ ತಂದುಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರತಿಯೊಂದು ಬೀದಿನಲ್ಲೂ ಇವತ್ತು ಅವರು ಭಾವಚಿತ್ರನ ನೋಡ್ಬೋದು, ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ. ಅವರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಷಯಗಳು, ಅನೇಕ ವಿಚಾರಗಳಿದೆ. ನಾನು ಕೂಡ ಅವ್ರ ಜೊತೆ ವೈಯಕ್ತಿಕವಾಗಿ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ದೆ. ಅನಿರೀಕ್ಷಿತವಾಗಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರೂ ದುಃಖ ತಂದುಕೊಂಡಿರ್ತಕ್ಕಂಥ ವಿಚಾರ.
ಇದನ್ನೆಲ್ಲ ಹೊರತುಪಡಿಸಿ ರಾಜ್ಯೋತ್ಸವದ ಒಂದು ಶುಭಾಶಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ವಿಧಾನ ಪರಿಷತ್ ಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಕೆಲವೊಂದಿಷ್ಟು ತಯಾರಿಗಳು ರೂಪುರೇಷೆಗಳು ನಡೀತಾ ಇದೆ. ಈಗಾಗಲೇ ನಿರಂತರವಾಗಿ ಜಿಲ್ಲಾವಾರು ಮೀಟಿಂಗ್ ಕೂಡ ಏನು ಜೆ ಪಿ ಭವನದಲ್ಲಿ ನಮ್ಮ ನಾಯಕರಾದಂಥ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ಹಾಗೂ ದೊಡ್ಡ ಸಾಹೇಬರ ಒಂದು ಸಂಸ್ಥೆಯಲ್ಲಿ ಒಂದು ಮೀಟಿಂಗ್ ಏನು ನಡೀತಾ ಇದೆ. ಈಗಾಗಲೇ ಡಿಸೆಂಬರ್ 10ನೇ ತಾರೀಕು ಏನು ಅನೌನ್ಸ್ ಆಗಿದೆ ಎಮ್ ಎಲ್ ಸಿ ಚುನಾವಣೆ. ಸೊ ಎಲ್ಲ ಕಡೆ ಕೂಡ ಶಕ್ತಿ ಇರತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ನ ಈ ಬಾರಿ ಜನತಾದಳ ಪಕ್ಷ ಕಣಕ್ಕಿಳಿಸುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಎಮ್ ಎಲ್ ಸಿನ 100ಕ್ಕೆ 100 ಗೆಲ್ಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಜೆಡಿಎಸ್ ಘಟಕದ ಅಧ್ಯಕ್ಷ ಮುನೇಗೌಡ, ವಿಜಯಪುರ ಟೌನ್ ಅಧ್ಯಕ್ಷ ಎಸ್ ಭಾಸ್ಕರ್, ಪುರಸಭೆ ಉಪಾಧ್ಯಕ್ಷ ಕೇಶವಪ್ಪ, ಪುರಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ದೇಶದಲ್ಲಿ ದಲಿತರಿಗೆ ಆದ್ಯತೆ ನೀಡಿ ಅವರ ಅಭಿವೃದ್ಧಿಗೆ ಅವಕಾಶ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರಿಗೆ ಹೀಯಾಳಿಸಿ ಮಾತನಾಡಿದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಮಾಡಿದ ಪ್ರತಿಭಟನೆಗೆ ಯಾವುದೇ ಕಿಮ್ಮತ್ತಿಲ್ಲ. ಕರ್ನಾಟಕದಲ್ಲಿಯೂ ಉಪಮುಖ್ಯಮಂತ್ರಿ ಸ್ಥಾನ ಸೇರಿದಂತೆ ಹಲವಾರು ಪ್ರಮುಖ ಖಾತೆಗಳಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಹೀಗೆಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದಿಂದ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರತಿಭಟನೆ ವಿರೋಧಿಸಿ ಸುದ್ದಿಗೋಷ್ಠಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಎಂ ವಿ ಕೃಷ್ಣಪ್ಪ ಮಾತನಾಡಿ, ರಾಜ್ಯದಲ್ಲಿ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ, ಮಹದೇವಯ್ಯ, ಪ್ರಿಯಾಂಕಾ ಖರ್ಗೆ, ವೆಂಕಟರಮಣಪ್ಪ ಅವರಿಗೆ ಉನ್ನತ ಸಚಿವ ಸ್ಥಾನದ ಅವಕಾಶಗಳನ್ನು ಕೊಟ್ಟಿದ್ರು. ಹಾಗೆ ನೋಡಿದರೆ ಅಂಬೇಡ್ಕರ್ ರಚಿಸಿದ ಸಂವಿಧಾನ ನಾವು ಒಪ್ಪೋದಿಲ್ಲ, ಸಂವಿಧಾನವನ್ನೇ ಸುಟ್ಟು ಹಾಕಿ ಅಂತ ಹೇಳಿಕೆ ಕೊಟ್ಟಿದ್ದ ಅನಂತಕುಮಾರ್ ಹೆಗಡೆಯವಂತರನ್ನು ಬೆಳೆಸಿದ ಬಿಜೆಪಿ ನಮಗೆ ಪಾಠ ಹೇಳಿಕೊಡಬೇಕಾ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಲಿತರ ಅಭಿವೃದ್ಧಿಗೆ 88,000 ಕೋಟಿ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿದ್ರು. ಎಸ್ಸಿ ಎಸ್ಟಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿಕೊಟ್ಟು ದಲಿತರ ಅಭಿವೃದ್ಧಿಗೆ ವರವಾಗಿದ್ದಾರೆ. ಇದನ್ನು ಬಿಜೆಪಿಯಲ್ಲಿರುವ ದಲಿತ ಮುಖಂಡರುಗಳು ಅರ್ಥ ಮಾಡಿಕೊಳ್ಬೇಕು ಅಂತ ತಿರುಗೇಟು ನೀಡಿದ್ರು. ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ. ಅದ್ರ ಜೊತೆಗೆ ನಮ್ಮ ಅನಂತಕುಮಾರ್ ಹೆಗಡೆಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನು ಸುಟ್ಟಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾವೆಲ್ಲ ಕೇಳಿದ್ದೀರ. ಅದ್ರ ಜೊತೆಗೆ ಈಗ ಕೆಲವು ಮಾಧ್ಯಮದಲ್ಲಿ ಬಿ ಜೆ ಪಿ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಮ್ಮ ದಲಿತರಿಗೆ ಯಾರು ನಮ್ಮ ಮಾದೇವಪ್ಪ ಆಗ್ಬೋದು, ಆಂಜನೇಯ ಆಗ್ಬೋದು, ಪರಮೇಶ್ವರ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಅದ್ರ ಜೊತೆಗೆ ನಮ್ಮ ಪಾವಗಡ ಎಂಕೋಣಪ್ಪ ಆಗ್ಬೋದು, ಶಿವರಾಜ್ ತಂಗಡಿಗೆ ಆಗ್ಬೋದು, ಇಂಥವ್ರಿಗೆಲ್ಲ ಒಳ್ಳೆ ಒಳ್ಳೆ ಮಂತ್ರಿಯ ಪದವಿಯನ್ನು ಕೊಟ್ಟಿದ್ರು. ಪರಮೇಶ್ವರಿಗೆ ನಿಮಗೆಲ್ಲ ಗೊತ್ತಿದೆ ಎಂಥ ಪೋಷಕ ಕೊಟ್ಟಿದ್ರು. ಡಿ ಸಿ ಎಂ ನಮ್ಮ ಪರಮೇಶ್ವರ ಮಾದೇವಪ್ಪನವ್ರಿಗೆ ಗೊತ್ತಿದೆ. ಅದ್ರ ಜೊತೆಗೆ ಈಗ ಬಿಜೆಪಿಯಲ್ಲಿ ಏನೋ ಗತಿ ಇಲ್ದಂಗೆ ಏನೋ ಇಲ್ದಂಗೆ ಗೋವಿಂದ ಕಾರಜೋಳ ಅವರು ಬಿಟ್ಟರೆ ಎಲ್ರಿಗೂ ಯಾರು ಕಿತ್ತೋಗಿರೋ ಕೋರ್ಟ್ ಬಲೆಯನ್ನು ಕೊಟ್ಟಿರೋದು ಯಾರು? ಈಗ ಬಿಜೆಪಿ ದಲಿತರಿಗೆ ಮಾನ್ಯತೆ ಕೊಟ್ಟಿದೆ. ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ರಸಗೊಬ್ಬರ ಇವತ್ತು ಡಿ ಎ ಪಿ ಅರ್ಧ ಕೊಟ್ಟು ಡಿ ಎ ಪಿ ಸಿಗೋದಿಲ್ಲ. ತಾವೆಲ್ಲ ಹೋಗಿ ಅಂಗಡಿಗಳಲ್ಲಿ ನೋಡ್ಬೋದು, ಪ್ರತಿ ಅಂಗಡಿಗೂ ತಮ್ಮ ಭೇಟಿ ನೀಡಿ ಅದು ನೀವು ರೈತರ ಬೇಕಿರ್ತಕ್ಕಂಥ ಇದು ರಸಗೊಬ್ಬರ ಸಿಗ್ತಾನೆ ಇಲ್ಲ. ಈಗ ಅಂಗಡಿ ಇಟ್ಟಿರ್ತಕ್ಕಂಥವ್ರು ಇವರೇ ಇದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ ಏನು ಗೊಬ್ಬರಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಇದನ್ನು ಡೈವರ್ಟ್ ಮಾಡೋಕ್ಕೆ ಅವರು ಬಿ ಜೆ ಪಿ ಅವರು ಸಿದ್ದರಾಮಯ್ಯನವ್ರ ಮೇಲೆ ದಲಿತರನ್ನು ಎತ್ಕೊಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಸುಮ್ಮನೆ ಇದು ಇದೇನಾದರೂ ಮಾಡ್ಕೊಂಡ್ಬಿಟ್ಟು ಅವರು ಸಿದ್ದರಾಮಯ್ಯನವ್ರ ತಲೆ ಮೇಲೆ ಗೂಬೆ ಕೂರಿಸ್ತಾ ಇರೋದು ಇದು ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಇವತ್ತು ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮರೆಡ್ಡಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಕೋನಪಲ್ಲಿ ಕೋದಂಡ, ಮಮತಾ ಮೂರ್ತಿ, ಹನುಮಂತಪ್ಪ, ಒಬಿಸಿ ಘಟಕದ ಅಧ್ಯಕ್ಷ ಡೈರಿ ಗೋಪಿ, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮಗು ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ದಲಿತರು ಹೊಟ್ಟೆಪಡಿಗಾಗಿ ಬಿಜೆಪಿ ಸೇರ್ತಿದ್ದಾರೆ ಎಂಬ ಹೇಳಿಕೆಯನ್ನು ವಿರೋಧಿಸಿ ನಿನ್ನೆ ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಜಾತಿಯ ಮೋರ್ಚಾ ವತಿಯಿಂದ ತಾಲೂಕು ಕಚೇರಿಯ ಮುಂದೆ ನಡೆಸಲಾಗಿದ್ದಂತಹ ಪ್ರತಿಭಟನೆಯಲ್ಲಿ
ಸಿದ್ದರಾಮಯ್ಯನವರನ್ನ ಕೆಟ್ಟದಾಗಿ ತೆಗಳಿ ಅವಮಾನಿಸಲಾಗಿದೆ ಹೀಗೆಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಗುಡಿಬಂಡೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಸಮಯದಲ್ಲಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಪ್ರೇಸ್ ಸುಬ್ರಾಯಪ್ಪ ದೇಶ ಸ್ವಾತಂತ್ರ್ಯ ಕಂಡ ಕ್ಷಣದಿಂದ ಕೆಳಸ್ತರದಲ್ಲಿದ್ದ ದಲಿತರಿಗಾಗಿ ಮೀಸಲಾತಿಯ ಅನುಷ್ಠಾನ ಸೇರಿದಂತೆ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ದೀನ ದಲಿತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ಅವರ ಜನಪ್ರಿಯತೆ ಹಾಗೂ ಏಳಿಗೆಯನ್ನು ಸಹಿಸದ ಕೆಲವರು ಈ ವಿಷಯವನ್ನು ಮುಂದಿಟ್ಟು ರಾಜಕೀಯ ಮಾಡುತ್ತಿದ್ದಾರೆ. ಇವರು ಕೂಡಲೇ ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಅಥವಾ ತಮ್ಮ ಸ್ವಇಚ್ಛೆಯಿಂದ ಏನೋ ಇಷ್ಟಕ್ಕೆ ಬಂದಂಗೆ ವಿಚಾರಗಳನ್ನು ಪ್ರಚಾರ ಮಾಡೋದು ಅದು ಒಂದು ರಾಷ್ಟ್ರೀಯ ಪಕ್ಷವಾದ ದೊಡ್ಡ ಪಕ್ಷ ನಾಯಕರುಗಳಿಗೆ ಅಥವಾ ಕಾರ್ಯಕರ್ತರಿಗೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ದಲಿತ ಬಂಧುಗಳಲ್ಲೂ ಕೂಡ ನನ್ನ ವಿನಮ್ರ ಮನವಿ ಏನು ಅಂತಂತಂದರೆ, ಸನ್ಮಾನ್ಯರೇ, ಭಾರತದ ಸಂವಿಧಾನದ ಅರ್ಪಣೆ ಆದ ನಂತರ ಏನು ನಮ್ಮ ದೇಶ ಆಡಳಿತ ಚುಕ್ಕಾಣಿ ಹಿಡಿಯಿತೋ ಅದು ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮೂಲ ಕಾಂಗ್ರೆಸ್ ಪಕ್ಷದ್ದು ಕೀರ್ತಿ ಇದೆ. ಆನಂತರ ಈ ದೇಶದ ಸರ್ವ ಜನಾಂಗದ ಅಭಿವೃದ್ಧಿಯು ಕೂಡ ಏನು ಮೊಟ್ಟ ಮೊದಲ ಬಾರಿಗೆ ಆಡಳಿತಕ್ಕೆ ಬಂತು ನಮ್ಮ ಕಾಂಗ್ರೆಸ್ ಪಕ್ಷ, ಯಾವುದೇ ಜಾತಿಯು ಕೂಡ ಏಳಿಗೆ ಆಗಬೇಕಂತ ಹೇಳಿಬಿಟ್ಟು ಏನು ಸಂವಿಧಾನ ಬದ್ಧತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ದಲಿತರಿಗೆ ಏನು ಸಂವಿಧಾನ ಬದ್ಧತೆಯಲ್ಲೇ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿಕೊಂಡು ಮನೆ ಆಗಿರ್ಬೋದು, ಏನು ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಾಗಿರ್ಬೋದು, ಇಂಥ ಪ್ರತಿಯೊಂದು ಒಂದು ಯೋಜನೆಯನ್ನು ಮೊಟ್ಟ ಮೊದಲ ಬಾರಿಗೆ ದಲಿತರಿಗಾಗಿ ಮೀಸಲು ಇಟ್ಟು ಅವರ ಶ್ರೇಯೋಭಿವೃದ್ಧಿ ಎನ್ನುವ ಸಮಯದಲ್ಲಿ ಮುಖಂಡರಾದ ಕೃಷ್ಣೇಗೌಡ ಮಾತನಾಡಿ, ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲೇ ಏಳುತ್ತಿದೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಜನಪ್ರಿಯತೆ ಸಹಿಸದೆ ಬಿಜೆಪಿ ಇಂತಹ ಕೆಲಸ ನಡೆಸುತ್ತಿದೆ. ಇತ್ತೀಚೆಗೆ ನಡೆದ ಉಪಚುನಾವಣೆಗಳಲ್ಲಿ ಸಾಲಾಗಿ ಸೋತು ಕಂಗೆಟ್ಟಿರುವ ಬಿಜೆಪಿ ಇಂತಹ ಕ್ಷುಲ್ಲಕ ಕಾರಣಗಳನ್ನು ಹಿಡಿದು ರಾಜಕಾರಣ ಮಾಡುತ್ತಿದೆ ಎಂದು ತಿಳಿಸಿದರು. ದಲಿತರ ನಾಯಕ ಮತ್ತು ಎಲ್ಲ ಸಮುದಾಯದ ಏಳಿಗೆಗೆ ಜೊತೆಗೆ ವಿಶೇಷವಾಗಿ ದಲಿತರಿಗೆ ಅನೇಕ ಪ್ಯಾಕೇಜ್ಗಳನ್ನು ಕೊಟ್ಟಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನೋ ದಲಿತರನ್ನು ಬೈದಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಇಲ್ಲದನ್ನು ಅದಕ್ಕೆ ಸೇರಿಸಿ ಉಪ್ಪು ಖಾರ ಹಾಕಿ ಎಲ್ಲ ಬೆರೆಸಿ ಈ ರೀತಿ ಅವಮಾನ ಮಾಡ್ತಾ ಇರತಕ್ಕಂಥದ್ದು ನಿಜವಾಗಲೂ ನಿಮಗೆ ಅದು ಒಳ್ಳೆಯದಾಗೋದಿಲ್ಲ. ಸ್ನೇಹಿತರೆ, ನೀವೇನಾದರೂ ಮಾತಾಡಬೇಕು ಅಂತ ಅಂದಿದ್ದರೆ ಮೊನ್ನೆ ತಾನೇ ದೆಹಲಿಯಲ್ಲಿ ರೈತರ ಮೇಲೆ ಏನು ಬಿ ಜೆ ಪಿ ಮಿನಿಸ್ಟ್ರಿಗಳ ಮಕ್ಕಳು ಕರ್ಕೊಂಡೋಗಿ ಜೀವತ್ಸ್ಬಿಟ್ಟು ಸಾಯಿಸ್ಬಿಟ್ರಲ್ಲ, ಆ ಸಂದರ್ಭ ಅದು ಯಾರೂ ನಿಮ್ಗೆ ಗಮನಕ್ಕೆ ಬರಲಿಲ್ಲ, ಅದು ಕೇಳಲಿಲ್ಲ ನಿಮ್ಮ ಕಿವಿಗಳಿಗೆ? ಅಂದರೆ ರೈತರನ್ನ ಸಾಯಿಸಿದ್ರು ಪರವಾಗಿಲ್ಲ, ಇದು ಯಾವುದೋ ಸಣ್ಣದು ವಿಚಾರನ ನೀವು ದೊಡ್ಡದು ಮಾಡಿ ಈ ಥರ ರಾಜ್ಯ ಮಟ್ಟದೆಲ್ಲ ರಾಜ್ಯವ್ಯಾಪ್ತಿನ ಅರಳಿಸ್ತಾ ಇದ್ದೀರಲ್ವಾ? ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ನಿಜವಾಗಲೂ ದೇಶದ ಅಭಿವೃದ್ಧಿನೇ ಬಯಸಿದ್ರೆ, ದಲಿತರ ಅಭಿವೃದ್ಧಿನೇ ಬಯಸಿದ್ರೆ ನೀವು ಮಾಡಬೇಕಾಗಿರ್ತಂಥದ್ದು ಏನೋ ಘೋರವಾದ ಪರಿಸ್ಥಿತಿ ಆಯಿತೋ, ರೈತರಾಗಲಿ ದಲಿತರಾಗಲಿ ಯಾರೇ ಸಾಮಾನ್ಯ ಜನರಿಗೆ ತೊಂದರೆ ಆದಾಗ ನೀವು ಅದನ್ನು ಪ್ರತಿಭಟನೆ ಮಾಡಿ ಅದರ ವಿರುದ್ಧ ನೀವು ಮಾತಾಡಿದಾಗ ಅಥವಾ ಅದರ ಪರವಾಗಿ ನೀವು ಮಾತಾಡಿದಾಗ ಜನಪರವಾಗಿ ಮಾತಾಡ್ರಿ, ಆವಾಗ ನೀವು ಒಪ್ಕೊಳ್ತೀವಿ. ಅದನ್ನು ಬಿಟ್ಟು ಈಗ ಏನೋ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಈ ರೀತಿ ಅವಹೇಳನಕಾರಿಯಾಗಿ ನೀವು ಮಾತಾಡೋದಾಗಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಕೆಟ್ಟದಾಗಿ ನೀವು ಬಿಂಬಿಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಇದನ್ನು ನಾವು ಇಡೀ ರಾಜ್ಯದ ದಲಿತ ಸಮುದಾಯಗಳಲ್ಲೆಲ್ಲ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಇದು ಮೊದಲು ಮತ್ತು ಕೊನೆ. ಇಲ್ಲಿಂದ ಮುಂದಿಗೆ ನೀವು ಯಾವ ರೀತಿ ಈ ರೀತಿಯ ಕಾಂಗ್ರೆಸ್ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡಿ ಅದನ್ನು ವಾಪಸ್ ತಗೋಬೇಕಂತ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನಂತರ ಮಾತನಾಡಿದ ತಾಲೂಕು ಪಂಚಾಯತ್ ಸದಸ್ಯ ಆದಿನಾರಾಯಣಪ್ಪ, ಯಾವುದೋ ಕ್ಷುಲ್ಲಕ ಕಾರಣವನ್ನು ಪ್ರಚಾರ ಮಾಡಿ ದಲಿತರನ್ನ ಒಡೆಯುವ ಕೆಲಸ ಮಾಡಬಾರದು. ದಲಿತರು ಎಂದೆಂದಿಗೂ ಕಾಂಗ್ರೆಸ್ನ ಜೊತೆಗಿರುತ್ತಾರೆ. ನೀವು ಜಾರಿಗೆ ತಂದಿರುವ ಯಾವುದಾದರೂ ದಲಿತ ಪರ ಕಾರ್ಯಕ್ರಮವನ್ನು ತೋರಿಸಿ. ಇನ್ನೊಮ್ಮೆ ಇಂತಹ ಹೊಣೆಗೇಡಿ ಕಾರಣಗಳನ್ನು ಮುಂದಿಟ್ಟು ಕಾಂಗ್ರೆಸ್ ನಾಯಕರ ತೇಜುವುದೇ ಪ್ರಯತ್ನಿಸಿದರೆ ರಾಜ್ಯ ಮಟ್ಟದಲ್ಲಿ ತಮ್ಮ ಹೋರಾಟ ಅನಿವಾರ್ಯ ಎಂದರು. ಬಡವರ ಬಂಧು, ದೀನ ದಲಿತರ ಬಂಧು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬಗ್ಗೆ ಕೆಲ ಬಿಜೆಪಿಯವರು ಸುಳ್ಳು ಆರೋಪ ಮಾಡಿದ್ದಾರೆ, ದಲಿತ ವಿರೋಧಿ ಪದವನ್ನು ಬರೆಸಿದ್ದಾರೆ ಅಂತೇಳಿ. ಇದು ಅಪ್ಪಟ ಸುಳ್ಳು. ಸಿದ್ದರಾಮಯ್ಯನವರು ಈ ರಾಜ್ಯದ ಬಡವರ ಬಂಧು, ದಲಿತರ ಬಂಧು. ಏನು ಇವತ್ತು ದಲಿತರು ಅಂತ ಹೇಳಿದ್ದಾರೋ ಅವರು ಕಾಂಗ್ರೆಸ್ನ ಶಕ್ತಿ, ದಲಿತರ ಶಕ್ತಿನೇ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷವು
ಸುಮಾರು ವರ್ಷಗಳಿಂದ ದಲಿತರ ಪರವಾದ ಸುಭದ್ರವಾದ ಕಾನೂನುಗಳನ್ನು ಕೊಟ್ಟಿದೆ, ನೆಲೆ ಕೊಟ್ಟಿದೆ. ಜೊತೆಗೆ ಏನೇನು ಕಾರ್ಯಕ್ರಮಗಳು ಇವತ್ತು ದೇಶವ್ಯಾಪ್ತಿಯಲ್ಲಿ ಯೋಜನೆಗಳಿದ್ದಾವೋ ದಲಿತರ ಪರವಾದ ಯೋಜನೆಗಳು ಅದು ಕಾಂಗ್ರೆಸ್ನ ಕೊಡುಗೆ. ಈ ಥರ ನಾವು ದಲಿತರ ಅಭಿವೃದ್ಧಿ ವಿಚಾರದಲ್ಲಿ ಬಹಳ ಎತ್ತಿದ ಕೈಯಾಗಿದೆ ಕಾಂಗ್ರೆಸ್ನ ಪಕ್ಷ. ಅದರ ಜೊತೆಗೆ ಇವತ್ತು ಎಲ್ಲ ಭಾಗ್ಯಗಳು ಬಡವರ ಭಾಗ್ಯಗಳನ್ನು ಕೊಟ್ಟಿರುವುದು ನಮ್ಮ ಸಿದ್ದರಾಮಯ್ಯ ಸಾಹೇಬರೇ. ಕೆಲವರು ಆರೋಪ ಮಾಡಿರೋದು ಅದು ಸುಳ್ಳು. ಅವರು ಯಾವತ್ತಿದ್ದರೂ ಕೂಡ ದಲಿತರ ಪರವಾದ ನಾಯಕರು, ಎಲ್ಲ ಜನಾಂಗಣವನ್ನು ಒಟ್ಟುಗೂಡಿಸಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಒಂದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಈ ಒಂದು ದೇಶದಲ್ಲೇ ಒಂದು ಹೆಸರುವಾಸಿಯಾದಂಥ ಮುಖ್ಯಮಂತ್ರಿ ಹೇಳಿ ಅವರು ಹೆಸರು ಗಳಿಸಿದ್ದಾರೆ. ಇಂಥ ನಾಯಕನ ಬಗ್ಗೆ ತಾವು ಮುಂದಿನ ದಿನಗಳಲ್ಲಿ ಏನಾದರೂ ಸುಳ್ಳು ಆರೋಪ ಮಾಡಿದರೆ ತಮ್ಮ ವಿರುದ್ಧ ನಮ್ಮ ತಾಲೂಕು ಘಟಕದ ಎಲ್ಲ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ತಮ್ಮ ವಿರುದ್ಧ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಎಚ್ಚರಿಸುತ್ತಿದ್ದೇವೆ. ಇನ್ನು ಈ ವೇಳೆಯಲ್ಲಿ ಪಾವಜೇನಹಳ್ಳಿಯ ನಾಗರಾಜ ರೆಡ್ಡಿ, ದ್ವಾರಕನಾಥ ನಾಯ್ಡು, ಅಂಬರೀಷ್ ಆದಿರೆಡ್ಡಿ, ಬಾಲೇನಹಳ್ಳಿ ರಮೇಶ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ರಾಜ್ಯದ ಹಿಂದೂ ಮುಸ್ಲಿಂ ಅವರ ಭಾವೈಕ್ಯತೆ ಕೇಂದ್ರವಾಗಿರುವ ಪವಿತ್ರ ಯಾತ್ರಾ ಸ್ಥಳ ಚಿಂತಾಮಣಿ ತಾಲೂಕಿನ ಮರಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದುರ್ಗಾದ ಬಳಿ ಇರುವ ಯಾತ್ರಿ ನಿವಾಸದಲ್ಲಿ ಸುಮಾರು 15 ಕೋಟಿಗಳಿಗಿದ್ದು ಪ್ರತಿ 3 ವರ್ಷಕ್ಕೊಮ್ಮೆ ಸರಿಸುಮಾರು 18 ಲಕ್ಷಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತದೆ. 2021 ಫೆಬ್ರವರಿಯಲ್ಲಿ ಯಾತ್ರಿ ನಿವಾಸ್ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಯಾತ್ರಿ ನಿವಾಸ್ 2 ತಿಂಗಳಿನಿಂದ ಮುಚ್ಚಲಾಗಿದೆ. ಗಂಧೋತ್ಸವದ ಸಂದರ್ಭದಲ್ಲಿ ಯಾತ್ರಿ ನಿವಾಸ್ ತೆರೆದಿದ್ದರೆ ವಕ್ಫ್ ಮಂಡಳಿಗೆ ಆದಾಯವಾಗುತ್ತಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಾಯ ನೀರುಪಾಲಾಗಿದೆ. ಟೆಂಡರ್ ಪ್ರಕ್ರಿಯೆ ಕರೆಯಲು ಹಾಗೂ ಟೆಂಡರ್ ಕುರಿತು ಪತ್ರಿಕೆಗಳ ಮುಖಾಂತರ ಪ್ರಚಾರ ಮಾಡಲು ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಸ್ಥಳೀಯರು ಮತ್ತು ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಎಂಬುವರು ದೂರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಗೆ ಈ ಬಗ್ಗೆ ಮಾತನಾಡಿದರೆ ಅವರು ತನಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ಮಾತನಾಡುತ್ತಾರೆ ಹೀಗೆಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಟೆಂಡರ್ ಕುರಿತು ಪ್ರಚಾರ ಮಾಡಿ ಸ್ಥಳೀಯರ ಗಮನಕ್ಕೆ ತಂದು ಟೆಂಡರ್ ಪ್ರಕ್ರಿಯೆ ಮುಗಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ನಗರದ ಅಗ್ರಹಾರದ ಹಲವಾರು ಯುವಕರು ಅಮೂನ್ ಖಾನ್, ಮೆಹಬೂಬ್ ಸಾಬ್ ಮತ್ತು ಖಾದರ್ ಸಾಬ್ ಅವರ ನೇತೃತ್ವದಲ್ಲಿ ಕಾರ್ಪೆಂಟರ್ ಮುನ್ನಾ ಮತ್ತು ಅವರ ತಂಡದ ಯುವಕರು JDS ಪಕ್ಷ ತೊರೆದು ಮಾಜಿ ಶಾಸಕರ ಡಾಕ್ಟರ್ MC ಸುಧಾಕರ್ ಬಣಕೆ ಅವರ ನಿವಾಸದಲ್ಲಿ ಸೇರ್ಪಡೆಯಾದರು. ನಗರದ ಮಾಳಪಲ್ಲಿಯಲ್ಲಿರುವ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ನಿವಾಸದಲ್ಲಿ ಸುಮಾರು 30 ಹೆಚ್ಚು ಜನ ಸೇರ್ಪಡೆಯಾದ ಯುವಕರನ್ನು ಮಾಜಿ ಶಾಸಕರು ಹೂವಿನ ಹಾರ ಹಾಕುವುದರ ಮೂಲಕ ತಮ್ಮ ಬಣಕ್ಕೆ ಬರಮಾಡಿಕೊಂಡರು. ಸೇರ್ಪಡೆಯಾದ ಕಾರ್ಪೆಂಟರ್ ಮುನ್ನಾ ಅವರು ಮಾತನಾಡಿ, ಈಗಿರುವ JDS ಪಕ್ಷದ ಶಾಸಕರು ಚಿಂತಾಮಣಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ನಾವು ಮಾಜಿ ಶಾಸಕ MC ಸುಧಾಕರ್ ಅವರು ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆ ಮತ್ತು ಇನ್ನೂ ಇತರೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಕ್ಕೆ ಅದನ್ನು ನಾವು ಮೆಚ್ಚಿ ಅವರ ಬಣಕ್ಕೆ ಸೇರ್ಪಡೆಯಾಗಿದ್ದೇವೆ ಎಂದರು. ಹೆಸರು ಅಫ್ಸರ್ ಪಾಷಾ, ಕ್ಯಾಪೆಂಟರ್ ಮುನ್ನಾ ಅಂತ ಕರೀತಾರೆ. ನಾನು ಬರೋಕ್ಕೆ ಮುಖ್ಯ ಕಾರಣ ಏನಂದರೆ, ಫಸ್ಟು ನಮ್ಮ ಯಜಮಾನರು ಸುಧಾಕರ್ ಸಾಹೇಬರು ಗ್ಯಾಸ್ದು ಕೊರೋನಾ ಸ್ಪೆಷಲ್ ಯಾವತ್ತೆ ಎತ್ತು ಬಂದಲ್ಲಿ ಇಟ್ಟರು, ಆವತ್ತಿಂದ ನಮ್ಗೆ ಬರೋಕ್ಕೆ ಒಂದು ಇಷ್ಟ ಆಗ್ತಾಯಿತ್ತು ಅವ್ರ ಜೊತೆಯಲ್ಲಿ ಬರಬೇಕು ಅಂತ. ಮುಖ್ಯ ಕಾರಣ ಅದೇ. ಆಮೇಲೆ ಇವರು ಬಂದುಬಿಟ್ಟು ಚಿಂತಾಮಣಿಗೆ 8 ವರ್ಷ ಆಗಿದೆ. ಎಲ್ಲೆಲ್ಲ ಕೆಲಸ ಅಲ್ಲಲ್ಲೇ ಇದೆ, ರೋಡು ನೀರು ಅದೆಲ್ಲ ಸ್ವಲ್ಪ ಕಷ್ಟ ಇದೆ, ಎಲ್ಲರೂ ಗೊತ್ತೇ ಆಗಿಲ್ಲದೆ. ಇನ್ನು ಎಲ್ಲ ನಿಮಗೆ ಗೊತ್ತಿನ ಏನು ಹೇಳೋದು ನಾವು, ಅದಕ್ಕೆ ಈಕಿತ ನಮ್ಮ ಸಾಹೇಬರಿಗೆ ಕೆಲಸನ ಗೆಲ್ಸೋಣ ಅಂತ ಬಂದಿದ್ದೀವಿ ಸರ್. ಇಷ್ಟು ದಿನ ಏನಾಗಿದೆ ಗೊತ್ತಿಲ್ಲ, ಇವಾಗ ವರ್ಕ್ ಮಾಡ್ತೀವಿ, ಈಕಿತ ನಾವು ಗೆಲ್ಸ್ತೀವಿ. ಈ ಸಂದರ್ಭದಲ್ಲಿ ಬಹದ್ದೂರ್, ಇಸ್ಮಾಯಿಲ್, ಅಸ್ಲಾಂ, ನವಾಜ್, ಆರಿಫ್, ಸಾದಿಕ್, ಏಜಾಜ್, ಅಜ್ಗರ್, ನಯಾಜ್, ಅಮೀರ್, ಸನಾ, ಭಾಷಾ, ರೋಷನ್, ಇಲ್ಲು, ವೆಲ್ಡರ್, ಸಿಕಂದರ್ ಮಾಮು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ.
ಕಳೆದ ಒಂದೂವರೆ ವರ್ಷಗಳಿಂದ ಗುಡಿಬಂಡೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿದ ವೆಂಕಟಪ್ಪನವರು ಚಿಂತಾಮಣಿಗೆ ವರ್ಗವಾಗಿರುವ ಕಾರಣ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಈ ಸಮಾರಂಭವನ್ನು ಆಯೋಜಿಸಿದರು. ಇನ್ನು ಈ ಸಮಯದಲ್ಲಿ ಮಾತನಾಡಿದ ನಿರ್ಗಮಿತ ಕ್ಷೇತ್ರದ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ನನ್ನ ಅವಧಿಯಲ್ಲಿ ನನ್ನ ಕಿರುಸಾಧನೆಗೆ ತಾಲೂಕಿನ ಎಲ್ಲ ಶಿಕ್ಷಕರ, ಸಿಬ್ಬಂದಿಗಳ, ಸಾರ್ವಜನಿಕರ ಹಾಗೂ ಶಿಕ್ಷಕರ ಸಂಘಗಳ ಸಹಕಾರ ಮುಖ್ಯವಾಗಿದೆ. ಒಂದು ಚಿಕ್ಕ ತಾಲೂಕಾದರೂ ಶೈಕ್ಷಣಿಕವಾಗಿ ಮುನ್ನಡೆಯುತ್ತಿರುವ ಗುಡಿಬಂಡೆ ಇನ್ನಷ್ಟು ಸಾಧನೆ ಮಾಡಲಿ ಎಂದರು. ಒಂದು ಕಡೆ ಅಂದ ಮೇಲೆ ಇನ್ನೊಂದು ಕಡೆ ಹೋಗ್ತಾ ಇರಬೇಕು, ಸರ್ಕಾರಿ ಸೇವೆ ಮಾಡಬೇಕು. ಆ ಥರದ ಒಂದು ರೀತಿಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವರ್ಗಾವಣೆ ಗುಡಿಬಂಡೆಯಿಂದ ಚಿಂತಾಮಣಿಯಾಗಿದೆ. ಇದು ಚಿಕ್ಕ ತಾಲೂಕು, ಅದು ದೊಡ್ಡ ತಾಲೂಕು. ನಮ್ಮ ಬಿ ಎ ಅವರು ಒಂಥರ ವಿಷಯ ಜ್ಞಾನದಲ್ಲಿ ತುಂಬ ಪಂಡಿತರಿದ್ದಂಗೆ. ಅವರು ಯಾವುದೇ ಒಂದು ವಿಚಾರವನ್ನು ಆ ಸಂದರ್ಭದಲ್ಲೇ ಆ ಸಮಯಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗೋಂಥವರು ನಮ್ಮ ಬಿಯವರು. ಎಲ್ಲರಲ್ಲೂ ಕೂಡ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಒಂದು ನಮ್ಮ ಜನಪ್ರತಿನಿಧಿಗಳ ಜೊತೆಯಲ್ಲಿರ್ಬೋದು, ಸಂಘದ ಪದಾಧಿಕಾರಿಗಳ ಜೊತೆಯಲ್ಲಿರ್ಬೋದು, ಅಥವಾ ಶಿಕ್ಷಕರ ಜೊತೆಯಲ್ಲಿರ್ಬೋದು, ಮತ್ತು ನಮ್ಮ ಸಿಬ್ಬಂದಿಯವರ ಜೊತೆಯಲ್ಲಿರ್ಬೋದು, ಎಲ್ಲರಲ್ಲೂ ಕೂಡ ಒಂದು ಸಹಕಾರ ಮನೋಭಾವನೆಯಿಂದ ಎಲ್ಲ ಕೆಲಸಗಳು ಕೂಡ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಕರೆಕ್ಟಾಗಿ ಆಗಬೇಕಾದ್ರೆ ಎಲ್ಲರನ್ನೂ ಹೊಂದಿಕೊಂಡು ಹೋದಾಗ ಮಾತ್ರ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಗುಡಿಬಂಡೆಯ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಇಡೀ ಕರ್ನಾಟಕದಲ್ಲೇ ಗುಡಿಬಂಡೆ ತಾಲೂಕು SSLCಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಅಂದರೆ ಅದೊಂದು ಇತಿಹಾಸ ಸೃಷ್ಟಿಸಿದಂಗೆ. ಅಂಥ ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥವ್ರು ನಮ್ಮ ಬಿಒಗಳು. ಅದರಲ್ಲೂ ಕೂಡ ಈಗ ಮೊನ್ನೆ ಮಾಡಿದಂಥ ಒಂದು SSLC ಪರೀಕ್ಷೆಯಲ್ಲೂ ಕೂಡ ಅದು ಕನ್ನಡ ಮಾಧ್ಯಮದ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಮಾತನಾಡಿ, ನಮ್ಮ ತಾಲೂಕಿಗೆ ಬರುವ ಅಧಿಕಾರಿಗಳಿಂದ ಏನಾದರೂ ಸಾಧನೆ ಶುರುವಾಗುವ ವೇಳೆಗೆ ವರ್ಗಾವಣೆಯಾಗುತ್ತಾರೆ. ಇದೊಂದು ಖೇದಕರ ಸಂಗತಿ. ಇಲಾಖೆಯಲ್ಲಿ ಹಲವು ಸಾಧನೆಗಳಿಗೆ ಕಾರಣವಾದ ಇವರನ್ನು ಮರೆಯಲು ಸಾಧ್ಯವೇ ಇಲ್ಲ. ಶಿಕ್ಷಕರಿಗೆ ಪ್ರತಿ ತಿಂಗಳು 1ನೇ ತಾರೀಕು ವೇತನ ಬರಲು ಶ್ರಮಿಸಿದ ಇವರು SSLCಯಲ್ಲಿ ತಾಲೂಕಿಗೆ ಮೊದಲ ಸ್ಥಾನಕ್ಕೆ ಬರಲು ಶ್ರಮಿಸಿದ್ದಾರೆ. ಇಲಾಖೆಗೆ ಇವರ ಸೇವೆ ಹೀಗೆ ಸಾಗಲಿ ಎಂದರು. ಯಾಕಪ್ಪ ಅಂದರೆ ನಮ್ಮ ತಾಲೂಕು ಪರಿಸ್ಥಿತಿನೇ ಹೀಗೆ, ಸಹಾಯ ಎಲ್ಲ ಅಧಿಕಾರಿಗಳು ಬರ್ತಾರೆ, ಒಂದು ಆಗುವಷ್ಟೊತ್ತಿಗೆ ಎಲ್ಲ ಸರಿ ಆಗುವಷ್ಟೊತ್ತಿಗೆ ವರ್ಗಾವಣೆ ಆಗ್ತದೆ. ಅದು ನಮ್ಮ ದುರದೃಷ್ಟ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಇರಲಿ, ಇದು ಸರ್ವಿಸಲ್ಲಿ ವರ್ಗಾವಣೆ ಪ್ರಮೋಷನ್ನು ಇದು ಕಾಮನ್ ಆಗಿರುತ್ತೆ. ಆದರೆ ನಮ್ಮ ತಾಲೂಕಿಗೆ ಒಂದೂವರೆ ವರ್ಷದ ಹಿಂದೆ ಆಗಮಿಸಿರ್ತಕ್ಕಂಥ ನಮ್ಮ ಶಿಕ್ಷಕರ ಶ್ರೇಯೋಭಿಲಾಷಿ, ದಕ್ಷ ಆಡಳಿತಗಾರರು, ಅಜಾತ ಶತ್ರು ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ವರ ಸಾಹೇಬ್ರೆ, ಇವರು ಕವಿಗಳು, ನಿಷ್ಠಾವಂತ ಅಧಿಕಾರಿಗಳು ಆಗಿದ್ದು ಗುಬ್ಬಿಯಿಂದ ಬಂದಾಗ ನಮ್ಗೆ ಬಹಳ ಸಂತೋಷ ಆಯಿತು. ಎಲ್ಲೋ ಮೊಳಕಾಲೂರಿಗಾದಾಗ ಸ್ವಲ್ಪ ನೋವಾಗ್ತೈತೆ, ಯಾಕೆ ನಮ್ಮ ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಪಕ್ಕದ ಬೈಪಲಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದಿದ್ದಾರಲ್ಲ ಅಂತ ಸಂತೋಷ ಆಯ್ತು ನಮ್ಗೆ ಈ ಕಡೆ. ಆದರೆ ಅಚಾತಕ್ಕಾಗಿ ಯಾಕೆ ಸಾಹೇಬ್ರಿಗೆ ನಮ್ಮ ಮೇಲೆ ನಮ್ಮ ತಾಲೂಕು ಮೇಲೆ ಅನ್ನಿಸ್ಕೊಂಡ್ರೇನು ಗೊತ್ತಿಲ್ಲ. ಚಿಂತಾಮಣಿ ದೊಡ್ಡ ತಾಲೂಕು ಅಂತ ಬಿಟ್ಟು ಹೊರಟೋಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಸಾಹೇಬರು ಎಲ್ರಿಗೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಬಂದಿದ್ರು. ಎಲ್ಲರೂ ಈಗಲೇ ನಮ್ಮ ತಾಲೂಕಲ್ಲಿ ಶಿಕ್ಷಕರ ಕೊರತೆ ಇತ್ತು, ಅದನ್ನು ಸುಧಾರಿಸ್ತಾ ಇದ್ದರು. ಇನ್ನು ಗೆಸ್ಟ್ ಟೀಚರ್ಗಳಿಂದ ನಿನ್ನೆಯಿಂದ ಮೊನ್ನೆ ಬಂದರು, ಎಲ್ಲ ಸಾರ್ವಾಗುತ್ತೆ ಅನ್ನೋಷ್ಟೊತ್ತವರಿಗೆ ಸಾಹೇಬರು ಖಾಲಿ ಮಾಡ್ತಾಯಿದ್ದಾರೆ. ಇದು ನಮ್ಮ ದುರ್ದೈವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ. ಆಗಲಿ ಸಾಹೇಬರು. ಗುಡಿಬಂಡೆ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮಾತನಾಡಿ, ಕೇವಲ ಶಿಕ್ಷಣ ಇಲಾಖೆಯಷ್ಟೇ ಅಲ್ಲದೆ ಕಂದಾಯ, ಆರೋಗ್ಯ, ತಾಲೂಕು ಪಂಚಾಯತಿ ಸೇರಿದಂತೆ ವಿವಿಧ ಇಲಾಖೆಯೊಂದಿಗೆ ತಾಲೂಕಿನ ಅನೇಕ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಹಾಗೂ ಕರೋನಾ ಸಂಕಷ್ಟದಲ್ಲಿ ಶ್ರಮಿಸಿದರು. ಇವರ ಸೇವೆ ಇತರರಿಗೆ ಮಾದರಿಯಾಗಲಿ ಎಂದು ಹೇಳಿದರು. ಚಿಂತಾಮಣಿ ತಾಲೂಕಿಗೆ ವರ್ಗಾವಣೆಯಾಗಿರೋದ್ರಿಂದ ಈ ಒಂದು ಸರಳ ಸಮಾರಂಭ, ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಸಂಘದ ಪದಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎನ್ನುವ ಸಮಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ, ಎ ಕೃಷ್ಣಪ್ಪ, ಶ್ವೇತಾ, ಭಾರತಿರೆಡ್ಡಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಅದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳಿಗೆ ಸಿಗ್ತೀನಿ. ಎಲ್ಲರೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.